ರಾಜ್ಯದಲ್ಲಿ ಮಕ್ಕಳಿಗೆ ಅಡೆನೋ ವೈರಸ್ ಸೋಂಕು ಹೆಚ್ಚಾಗ್ತಾ ಇದೆ. ಈ ಅಡೆನೋ ವೈರಸ್ ಸೋಂಕು ಅಂದ್ರೆ ಏನು, ಇದು ಹೇಗೆ ಹರಡುತ್ತೆ, ಇದರ ಲಕ್ಷಣಗಳೇನು ತಿಳಿಯೋಣ ಬನ್ನಿ. ಅಡೆನೋ ವೈರಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಶೀತ ಜ್ವರ ತರುವಂತಹ ವೈರಸ್ ಇದು. ಸುಮಾರು 50 ಕ್ಕೂ ಅಧಿಕ ಅಡೆನೋ ವೈರಸ್ ಮನುಷ್ಯರನ್ನ ಬಾಧಿಸುತ್ತೆ, ಅದರಲ್ಲೂ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಅಡೆನೋ ವೈರಸ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನೀವು ಕೇಳೋದಾದ್ರೆ 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಬಾಧಿಸುತ್ತೆ. ಒಬ್ಬರಿಗೆ ಬಂದ್ರೆ ಮತ್ತೊಬ್ಬರಿಗೆ ಹರಡುವಂತಹ ರೋಗ ಇದು. ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅವರಿಗೆ ಈ ವೈರಸ್ ಬೇಗನೆ ಹರಡಿಕೊಳ್ಳುತ್ತೆ. ಇನ್ನು ಅಡೆನೋ ವೈರಸ್ ಲಕ್ಷಣಗಳೇನು ಅನ್ನೋದಾದ್ರೆ ಕೆಮ್ಮು, ಜ್ವರ, ಶೀತ, ಗಂಟಲು ಕೆರೆತ, ಕಣ್ಣು ಕೆಂಪಾಗೋದು, ಕಿವಿ ನೋವು, ಗಂಟಲಲ್ಲಿ ಊತ, ಉಸಿರಾಟದಲ್ಲಿ ತೊಂದರೆ, ಇದೆಲ್ಲವೂ ಕೂಡ ಇದರ ಲಕ್ಷಣ. ಇನ್ನು ಅಡೆನೋ ವೈರಸ್ ತಗಲಿದ್ರೆ ಎಷ್ಟು ದಿನ ಇರುತ್ತೆ ಅಂತ ನೀವು ಕೇಳೋದಾದ್ರೆ ಕೆಲವರಿಗೆ 3 ರಿಂದ 4 ದಿನದಲ್ಲಿ ಕಡಿಮೆ ಆದ್ರೆ ಇನ್ನು ಕೆಲವರಲ್ಲಿ 2 ವಾರಗಳವರೆಗೂ ಕೂಡ ಈ ಲಕ್ಷಣ ಮುಂದುವರಿಬಹುದು. ಆದಷ್ಟು ಎಚ್ಚರವಾಗಿರಿ.